ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಸೀಮೆ ಸುಣ್ಣದ ಪೆಟ್ಟಿಗೆ, ಹಾಲಿನ ಡಬ್ಬಿ, ಕ್ರಿಕೆಟ್ ಬಾಲ್, ದಾಳ, ಹುಟ್ಟಿದ ಹಬ್ಬದ ಕ್ಯಾಪ್ಗಳು ಮುಂತಾದವುಗಳನ್ನು ನೋಡುತ್ತೇವೆ. ಇವುಗಳನ್ನು ನಾವು ಘನಗಳು ಎಂದು ಕರೆಯುತ್ತೇವೆ. ಘನಗಳು ಮೂರು ಆಯಾಮದ ವಸ್ತುಗಳಾಗಿದ್ದು ಉದ್ದ, ಅಗಲ ಹಾಗೂ ಎತ್ತರಗಳನ್ನು ಹೊಂದಿರುತ್ತದೆ. ನಮ್ಮ ಕೊಠಡಿಯನ್ನು ಬಣ್ಣ ಮಾಡಲು ಬೇಕಾದ ಬಣ್ಣ ಎಷ್ಟು ಬೇಕು ಎಂದು ತಿಳಿಯಲು, ಕೊಠಡಿಯ ನೆಲವನ್ನು ಆವರಿಸಲು ಬೇಕಾದ ನೆಲಹಾಸು ಎಷ್ಟು ಬೇಕು ಎಂದು ತಿಳಿಯಬೇಕಾದರೆ ನಮಗೆ ಅದರ ಮೇಲ್ಮೈ ವಿಸ್ತೀರ್ಣದ ಪರಿಚಯ ಇರಬೇಕು. ಹಾಗೆ ನಮ್ಮ ಕಾರಿನ ಪೆಟ್ರೋಲ್ ಟ್ಯಾಂಕ್ಗೆ ಎಷ್ಟು ಪೆಟ್ರೋಲ್ ಅನ್ನು ತುಂಬಬಹುದು ಎನ್ನುವುದನ್ನು ಟ್ಯಾಂಕಿನ ಘನಫಲ ಆಗಿರುತ್ತದೆ. ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳ ಲೆಕ್ಕಾಚಾರ ಮಾಡುವುದನ್ನು ತಿಳಿಯುವುದರಿಂದ ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಉಪಯೋಗ ಆಗುತ್ತದೆ. ಇದನ್ನು ನಾವು ಮೊದಲಿಗೆ ಅತ್ಯಂತ ಪರಿಚಯವಾದ ಘನವಸ್ತುವನ್ನು ತೆಗೆದುಕೊಂಡು ಕಲಿತುಕೊಳ್ಳೋಣ. ದಾಳ ನಾವೆಲ್ಲರೂ ಆಟವಾಡಲು ಉಪಯೋಗಿಸುವ ಒಂದು ವಸ್ತು. ಇದು ಒಂದು ಘನಚೌಕವಾಗಿದೆ. ನೀವು ಗಮನಿಸಬಹುದು, ಈ ಘನಚೌಕವು ಆರು ಮುಖಗಳನ್ನು ಹೊಂದಿದ್ದು ಆರು ಮುಖಗಳು ಸರ್ವಸಮ ಚೌಕ ಅಥವಾ ವರ್ಗಗಳಾಗಿವೆ. ನಾವೀಗ ಈ ಚೌಕ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದನ್ನು ತಿಳಿಯೋಣ. ಮೇಲ್ಮೈ ವಿಸ್ತೀರ್ಣ ಎಂದರೆ ವಸ್ತುವಿನ ಹೊರ ಮೇಲ್ಮೈ ಭಾಗ ಅಥವಾ ಹೊರ ಮುಖಗಳ ವಿಸ್ತೀರ್ಣದ ಮೊತ್ತವಾಗಿರುತ್ತದೆ. ನಾವೀಗ ಈ ಘನದ ಎಲ್ಲಾ ಮುಖಗಳ ವಿಸ್ತೀರ್ಣದ ಮೊತ್ತವನ್ನು ಕಂಡುಹಿಡಿದು ನಮಗೆ ಘನದ ಮೇಲ್ಮೈ ವಿಸ್ತೀರ್ಣ ದೊರಕುತ್ತದೆ. ಇಲ್ಲಿ ಪ್ರತಿಯೊಂದು ಮುಖವು ಚೌಕವಾಗಿದ್ದು ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಥವಾ ಎ ಇಂಟು ಎ ಅಂದರೆ ಎ ಸ್ಕ್ವಯರ್ ಆಗಿರುತ್ತದೆ. ಘನದ ಆರು ಮುಖಗಳು ಸರ್ವಸಮ ಆಗಿರುವುದರಿಂದ ನಾವು ಇದನ್ನು ಎ ಸ್ಕ್ವೈರ್ ಅನ್ನು ಆರು ಬಾರಿ ಕೂಡಿದರೆ ನಮಗೆ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ದೊರಕುತ್ತದೆ. ಅಂದರೆ ಆರು ಎ ಸ್ಕ್ವೈರ್ ಇದರ ಏಕಮಾನ ವರ್ಗಮಾನಗಳಾಗಿರುತ್ತದೆ. ನೀವಿಲ್ಲಿ ಗಮನಿಸಬಹುದು, ಬಾಹುವಿನ ಉದ್ದ ಬದಲಾದಂತೆ ಮೇಲ್ಮೈ ವಿಸ್ತೀರ್ಣವೂ ಕೂಡ ಬದಲಾಗುತ್ತಾ ಹೋಗುತ್ತದೆ. ನಮಗೆ ಕೆಲವೊಮ್ಮೆ ಚೌಕ ಘನದ ಪಾರ್ಶ್ವ ಮುಖಗಳ ವಿಸ್ತೀರ್ಣ ಮಾತ್ರ ಅವಶ್ಯಕತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಘನದ ತಳಭಾಗ ಹಾಗೂ ಮೇಲಿನ ಮುಖದ ವಿಸ್ತೀರ್ಣವನ್ನು ಹೊರತುಪಡಿಸಿ ಉಳಿದ ನಾಲ್ಕು ಮುಖಗಳ ವಿಸ್ತೀರ್ಣಗಳ ಮೊತ್ತವನ್ನು ಮಾತ್ರ ಕಂಡುಹಿಡಿಯುತ್ತೇವೆ. ಇದನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂದು ಕರೆಯುತ್ತೇವೆ. ಇದು ನಾಲ್ಕು ಎ ಸ್ಕ್ವೇರ್ಗೆ ಸಮವಾಗಿರುತ್ತದೆ. ಇದರ ಏಕಮಾನ ವರ್ಗಮಾನಗಳಾಗಿರುತ್ತದೆ. ಇನ್ನು ಚೌಕದ ಮತ್ತೊಂದು ಅಳತೆ ಎಂದರೆ ಘನಫಲ. ಘನಫಲವೆಂದರೆ ಒಂದು ಘನವು ಆವರಿಸುವ ಸ್ಥಳ ಆಗಿರುತ್ತದೆ. ನಾವು ಇದನ್ನು ಪಾದದ ವಿಸ್ತೀರ್ಣವನ್ನು ಘನದ ಎತ್ತರದಿಂದ ಗುಣಿಸುವ ಮೂಲಕ ಕಂಡುಹಿಡಿಯಬಹುದಾಗಿದೆ. ಇಲ್ಲಿ ಪಾದದ ವಿಸ್ತೀರ್ಣ ಎಂದರೆ ಚೌಕದ ವಿಸ್ತೀರ್ಣ ಎ ಸ್ಕ್ವೇರ್ ಆಗಿರುತ್ತದೆ. ಚೌಕ ಘನದ ಎಲ್ಲ ಅಂಚುಗಳು ಸಮವಾಗಿದ್ದು ಅದು ಎಗೆ ಸಮವಾಗಿರುತ್ತದೆ. ಹಾಗಾಗಿ ಚೌಕ ಘನದ ಘನಫಲ ಎ ಸ್ಕ್ವೇರ್ ಇಂಟು ಎ, ದಟ್ ಈಸ್ ಎ ಕ್ಯೂಬ್ ಘನಮಾನಗಳಾಗಿರುತ್ತದೆ. ಈ ರೀತಿಯಾಗಿ ನಾವು ಈ ವಿಡಿಯೋದಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯುವುದನ್ನು ಕಲಿತೇವೆ.